ವಿಶಿಷ್ಟ ಸಾಹಿತ್ಯ ರಚನೆಯಲ್ಲಿ ಕನ್ನಡ ನಾಡಿನಲ್ಲಿ ಮನೆ ಮಾತಾಗಿರುವಂತಹ ಕನಕದಾಸರ ಜಯಂತಿಯ ಶುಭಾಶಯಗಳು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ನಿಮ್ಮ ಮನವೆಂಬ ಧ್ಯಾನವನ್ನು ನೋಡಿ ಬಿಟ್ಟಿರಯ್ಯ.
ನಿಮ್ಮ ಮನದೊಳಗಿನ ಚಂಚಲವೆಂಬ ಹಕ್ಕಿಯನ್ನು ಓಡಿಸಿರಯ್ಯ. ಇಂತಹ ಅದ್ಭುತ ಕೀರ್ತನೆಗಳನ್ನು ಸುಮಾರು 316 ಕೀರ್ತನೆಗಳನ್ನು ರಚನೆ ಮಾಡಿ ಸಮಾಜಕ್ಕೆ ಹಲವಾರು ಕೀರ್ತನೆಗಳನ್ನು ಕೊಟ್ಟಿದ್ದಾರೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕತ್ತಿಯನ್ನು ಕಟ್ಟಿ ನೀಡಿದವರಾರು? ಅಡವಿಯೊಳಗಿನ ಪ್ರಾಣಿ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರ ಬಿಟ್ಟವರಾರು? ಕಲ್ಲಿನಲ್ಲಿ ಕೂಗುವ ತಪ್ಪೆಗಳಿಗೆ ಆಹಾರ ನೀಡಿದವರಾರು? ಅದಕ್ಕಾಗಿ ಚಿಂತಿಸದಿರು ತಾಳುಮನವೇ, ಕಾಗಿನೆಲೆ ಆದಿಕೇಶವ ಎಲ್ಲರನ್ನೂ ತಲಹುವರು. ಹೀಗೆ ತಮ್ಮ ಕೀರ್ತನೆಯ ಮೂಲಕ ಸಮಾಜಕ್ಕೆ ಮಾಹಿತಿಯನ್ನು ನೀಡಿದಂಥವರು ಕನಕದಾಸರು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಉಡುಪಿಯ ಶ್ರೀಕೃಷ್ಣನ ದೇವಾಲಯದಲ್ಲಿ ಕನಕದಾಸರಿಗೆ ದೇವಾಲಯದ ಒಳಗೆ ಪ್ರವೇಶ ನೀಡದಿರುವ ಕಾರಣ ದೇವರನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಬೇಡುತ್ತಾ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂದು ಹರಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾರೆ. ಆಗ ಅವರ ಪ್ರಾರ್ಥನೆಗೆ ಶ್ರೀಕೃಷ್ಣನು ಒಲಿದು ಅವರ ಕಡೆಗೆ ಮುಖ ಮಾಡಿ ನಿಂತು ಕನಕದಾಸರಿಗೆ ತನ್ನ ಮುಖವನ್ನು ತೋರಿಸುತ್ತಾನೆ. ಹೀಗೆ ಭಕ್ತಿಯ ಮೂಲಕ ಶ್ರೀ ಹರಿಯನ್ನು ಒಲಿಸಿಕೊಂಡವರು ಕನಕದಾಸರು. ಎಲ್ಲರಿಗೂ ಮತ್ತೊಮ್ಮೆ ಕನಕದಾಸರ ಜಯಂತಿಯ ಪ್ರಯುಕ್ತ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜಯ ಹಿಂದ್.